ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವಿವತ್ತು ಈಸಿಯಾಗಿ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ, ಟಿಫನ್ ಬಾಕ್ಸಿಗೆ ಕೂಡ ಆಗುವಂಥ ರೆಸಿಪಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ಗೆ 2 ಕಪ್ ಆಗುವಷ್ಟು ನಾರ್ಮಲ್ ಅಕ್ಕಿನೇ ತೊಗೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಒಂದು ಅರ್ಧ ಬೌಲ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ವಾಶ್ ಮಾಡ್ಕೊಬೇಕು, ಒಂದು 2 ಸರಿ ಆದರೂ ವಾಶ್ ಮಾಡ್ಕೊಬೇಕು. ವಾಶ್ ಮಾಡಾದ್ಮೇಲೆ ಒಂದು ಅರ್ಧ ಗಂಟೆ ನೆನೆಯಕ್ ಬಿಡಬೇಕು. ನಾವು ಅದು ನೆನೆಯಕ್ ಬಿಟ್ಮೇಲೆ ಒಂದು ಕುಕ್ಕರ್ ತಗೊಂಡಿದ್ದೀನಿ, ಒಂದು 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ, ನೀವು ತುಪ್ಪದಲ್ಲಿ ಬೇಕಾದರೂ ಮಾಡ್ಕೊಬೋದು. 1 ಸ್ಪೂನ್ ಸಾಸಿವೆ, ಲವಂಗ, ಫ್ಲವರು, ಬಿರಿಯಾನಿ ಎಲೆ, ಏಲಕ್ಕಿ, ಮೆಣಸು. ನಾನಿಲ್ಲಿ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ನೀಟಾಗಿ ಫ್ರೈ ಮಾಡ್ಕೊಬೇಕು. ನಾನಿಲ್ಲಿ 2 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ 1-4 ಉದ್ದುದ್ದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಬೇಕು. ನಾವು ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಬೇಯುತ್ತೆ ಟೊಮೊಟೊ. ಸ್ವಲ್ಪ ಪುದೀನ, ಟೊಮೊಟೊ ಸ್ಮ್ಯಾಶ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿದ ಆಲೂಗಡ್ಡೆ ಹಾಕ್ಕೊಳ್ತಾ ಇದ್ದೀನಿ, ಬೀನ್ಸ್ ಮತ್ತು ಕ್ಯಾರೆಟು. ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕೋಬೋದು. ನಾನು ತರಕಾರಿನ ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು. ನಾನು ಮುಂದೆ 3 ನಿಮಿಷ ಆಗುವಷ್ಟು ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ, ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಟು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಇಷ್ಟರಲ್ಲೇ ಸ್ವಲ್ಪ ತರಕಾರಿ ಬೇಯಿಸ್ಕೊಬೇಕು, ಬೆಂದಿರುತ್ತೆ ಆಲ್ರೆಡಿ, ಚೆನ್ನಾಗಿರುತ್ತೆ. ಕಸೂರಿ ಮೇಥಿ ಸ್ವಲ್ಪ, ಗರಂ ಮಸಾಲ ಸ್ವಲ್ಪ, ಖಾರದ ಪುಡಿ ಖಾರ ನೋಡಿ ಹಾಕ್ಕೊಳ್ಳಿ, ಧನಿಯಾ ಪುಡಿ ಸ್ವಲ್ಪ, ಅರಶಿನ ಪುಡಿ. ನಾವು ಮಸಾಲ ಹಾಕಿದ್ಮೇಲೆ ಕೈ ಆಡಿಸ್ಕೊಬೇಕು ನೀಟಾಗಿ, ಆ ಮಸಾಲ ಎಲ್ಲ ತರಕಾರಿಗೆ ಹಿಡಿಯೋ ಥರ ಕೈ ಆಡಿಸ್ಕೊಬೇಕು. ನಾವು ಮೊದಲೇ ನೆನೆಸಿಟ್ಟಿದ್ವಲ್ಲ ಅಕ್ಕಿ ಕಡಲೆಬೇಳೆ, ಅದನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ನಾವು ಈ ಥರ ಅಕ್ಕಿ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಉದ್ದುದ್ರಾಗಿ ಬರುತ್ತೆ ನಾವು ಮಾಡೋ ರೈಸು. ನೋಡಿ, ಈ ಥರ ಫ್ರೈ ಮಾಡ್ಕೊಬೇಕು, ತಳ ಹಿಡಿದೇ ಇರೋ ಥರ ನೋಡ್ಕೋಬೇಕು. ನಾನು ಇವಾಗ 3 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ, ಒಂದು 1/2 ಕಪ್ ಜಾಸ್ತಿ ಹಾಕಿದ್ರೂ ಚೆನ್ನಾಗೇ ಇರುತ್ತೆ. ನಾವು ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೊಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಟೇ ಕುದಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ನೋಡಿ ಸಾಲ್ಟ್ ಬೇಕಾದರೂ ಹಾಕೋಬೋದು. ನೋಡಿ, ಆ ಥರ ಕುದಿ ಬಂದಮೇಲೆ 1 ವಿಸಲ್ನ ಕೂಗಿಸ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೈಸು. ನೋಡಿ, 1 ವಿಸಲ್ ಆಗಿದೆ, ವಿಸಲ್ ಹೋದ್ಮೇಲೆ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಉದ್ದುದ್ರಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕಿದ್ರು ಕೂಡ ಖಾಲಿ ಮಾಡ್ಕೊಂಡು ಬರ್ತಾರೆ. ತುಂಬಾ ಟೇಸ್ಟಿ, ಹೆಲ್ದಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಜೊತೆಗೂ ಶೇರ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಅವರು ಕೂಡ ಖುಷಿ ಪಡ್ತಾರೆ. ಥ್ಯಾಂಕ್ ಯು.